ಪ್ರತ್ಯೇಕ ಲಿಂಗಾಯತ ಧರ್ಮ ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟ ಸಭೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥ ನ್ಯೂಸ್ ಹೊರಗಡೆ ಬಿದ್ದಿದೆ. ಲಿಂಗಾಯತ ವಿಚಾರದಲ್ಲಿ ವಾಗ್ವಾದ ಕೂಡ ನಡೆದಿಲ್ಲ. ನಾವು ಯಾರು ಕೂಡ ಏರು ಧ್ವನಿಯಲ್ಲಿ ಮಾತನಾಡಿಲ್ಲ, ರಾಜೀನಾಮೆ ಕೊಡುವುದಾಗಿಯೂ ಎಲ್ಲೂ ಹೇಳಿಲ್ಲ ಅಂತ ಹೇಳಲಾಗಿದೆ. ಪ್ರತ್ಯೇಕ ಧರ್ಮದ ವಿಚಾರ ಅಪೂರ್ಣವಾಗಿದೆ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಎಲ್ಲ ತೀರ್ಮಾನ ಅಂತಿಮವಾಗುತ್ತೆ, ನಾವು ರಿಸೈನ್ ಮಾಡ್ತೀವಿ ಅಂತ ಹೇಳಿರೋದು ಸುಳ್ಳು, ಮಾಧ್ಯಮಗಳು ತಪ್ಪು ಗ್ರಹಿಕೆಯಿಂದ ಸುದ್ದಿಯನ್ನು ಮಾಡಿದ್ದಾವೆ. ಸೊ ಸಚಿವ ಎಂ ಬಿ ಪಾಟೀಲ್ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪುಟ ಸಭೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಈಗೇನು ನಿರ್ಣಯ ತೆಗೆದುಕೊಂಡಿದೆ ಸೊ ಅದನ್ನು ಕೇಂದ್ರಕ್ಕೆ ಕಳಿಸುವಂಥದ್ದು, ಶಿಫಾರಸು ಮಾಡುವಂಥದ್ದು, ಅದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಲಿಂಗಾಯತ ವಿಚಾರದಲ್ಲಿ ವಾಗ್ವಾದ ಕೂಡ ನಡೆದಿಲ್ಲ, ನಾವು ಯಾರೂ ಕೂಡ ಏರು ಧ್ವನಿಯಲ್ಲೂ ಮಾತನಾಡಿಲ್ಲ. ಸೊ ಎಲ್ಲರ ಒಪ್ಪಿಗೆಯಿಂದನೇ ಈ ಒಂದು ವಿಚಾರವನ್ನು ಅನುಮೋದನೆ ಮಾಡಿದ್ದೀವಿ ಅನ್ನೋ ಮಾತನ್ನು ಎಂ ಬಿ ಪಾಟೀಲ್ ನೀರಾವರಿ ಸಚಿವ ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅಂತ ನಾವು ಎಲ್ಲೂ ಕೂಡ ಹೇಳಿಲ್ಲ. ಪ್ರತ್ಯೇಕ ಧರ್ಮದ ವಿಚಾರ ಅಪೂರ್ಣವಾಗಿದೆ, ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ, ನಾವು ರಿಸೈನ್ ಮಾಡ್ತೀವಿ ಅಂತ ಎಲ್ಲ ಹೇಳಿರೋದು ಸುಳ್ಳು ಅಂತ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಮಾಧ್ಯಮಗಳೇ ತಪ್ಪು ಗ್ರಹಿಕೆಯಿಂದ ಸುದ್ದಿಯನ್ನು ಮಾಡಿದ್ದಾವೆ ಅನ್ನುವಂಥದ್ದು ಅವರು ಆರೋಪ ಕೂಡ ಮಾಡ್ತಾರೆ. ಸಚಿವ ಎಂ ಬಿ ಪಾಟೀಲ್ ಇದು ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಸ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ ಕೊಡ್ತಾರೆ. ಶಿವು, ಈಗ ಯಾರು ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂ ಬಿ ಪಾಟೀಲ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸೊ ರಾಜೀನಾಮೆ ವಿಚಾರವಾಗಿ ನಾವೆಲ್ಲೂ ಹೇಳಿಲ್ಲ, ಸೊ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವಂಥದ್ದು, ಅದ್ರ ಜೊತೆಗೆ ಮಾಧ್ಯಮಗಳು ಕೂಡ ತಪ್ಪು ಮಾಡಿದ್ದಾವೆ, ತಪ್ಪು ಸುದ್ದಿಯನ್ನು ಪ್ರಕಟ ಮಾಡಿದ್ದಾವೆ ಅಂತ ಏನು ಹೇಳಿದ್ರು ಅಂತ. ಭೂಪ್ರಸಾದ್, ನಿನ್ನೆ ರಾತ್ರಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಪ್ರತ್ಯೇಕ ಲಿಂಗಾಯತ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದು ಏನೇನು ಸುಮಾರು 4 ಗಂಟೆಗಳ ಕಾಲ ಆದೊಂದು ಸಂಪುಟ ಸಭೆಯಲ್ಲಿ ಲಿಂಗಾಯತ ವಿಚಾರದ ಚರ್ಚೆ ಮುಂದುವರಿಯಿತು. ಆ ಸಂದರ್ಭದಲ್ಲಿ ಒಂದು ಕಾಲ ಬಸವರಾಜರ ಆಗಿದೆ ಜೊತೆಗೆ ಓಕೆ ಶಿವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಎಸ್, ಪ್ರತ್ಯೇಕ ಧರ್ಮ ವಿಚಾರ ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂ ಬಿ ಪಾಟೀಲ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಸಭೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಭಿನ್ನಾಭಿಪ್ರಾಯ ಮಂಡನೆ ಆಗಿಲ್ಲ, ವ್ಯಕ್ತವಾಗಿಲ್ಲ. ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಯಾವುದೇ ವಾಗ್ವಾದ ಕೂಡ ನಡೆದಿಲ್ಲ. ಸೊ ರಾಜೀನಾಮೆ ವಿಷಯ ಅಂತೂ ಚರ್ಚೆಗೇನೆ ಬಂದಿಲ್ಲ, ನಾವು ಯಾರೂ ಕೂಡ ಏರು ಧ್ವನಿಯಲ್ಲಿ ಮಾತನಾಡಿಲ್ಲ, ರಾಜೀನಾಮೆ ಕೊಡ್ತೀವಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅನ್ನುವಂಥ ವಿಚಾರ ಹೇಳಿದ್ದಾರೆ. ಪ್ರತ್ಯೇಕ ಧರ್ಮದ ವಿಚಾರ ಇನ್ನೂ ಕೂಡ ಅಪೂರ್ಣವಾಗಿದೆ, ಮುಂದಿನ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗುತ್ತೆ ಅನ್ನುವಂಥ ವಿಚಾರ ಎಲ್ಲ ಸುಳ್ಳು, ನಾವು ರಿಸೈನ್ ಮಾಡ್ತೀವಿ ಅಂತ ಹೇಳಿರೋದೆಲ್ಲ ಸುಳ್ಳು. ಸೊ ಮಾಧ್ಯಮದವರು ದಾರಿ ತಪ್ಪಿಸಿದ್ದಾರೆ, ತಪ್ಪು ಗ್ರಹಿಕೆಯಿಂದ ಈ ರೀತಿಯನ್ನು ಸುದ್ದಿ ಮಾಡಿದೆ ಅನ್ನುವಂಥ ಮಾತನ್ನು ನೀರಾವರಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ವಿನಯ್ ಕುಲಕರ್ಣಿ ಹಾಗೆ ಎಂ ಬಿ ಪಾಟೀಲ್ ಸಾಕಷ್ಟು ಒತ್ತಾಸೆಯಾಗಿ ನಿಂತಿರುವಂಥದ್ದು ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಅನೇಕ ವಿಷಯಗಳು ಇದರಲ್ಲಿ ಈಗಾಗಲೇ ಪ್ರತ್ಯೇಕವಾಗಿ ಕಾಣಿಸ್ಕೊಳ್ತಾ ಇದೆ, ಕೇಂದ್ರಕ್ಕೆ ಶಿಫಾರಸು ಮಾಡುವಂತಹ ನಿಟ್ಟಿನಲ್ಲಿಯೂ ಕೂಡ. ಸೊ ಈಗಾಗಲೇ ಸಚಿವ ಸಂಪುಟದಲ್ಲಿಯೂ ಕೂಡ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ, ನಾವು ಬದ್ಧತೆ ಇದೆ, ಸೊ ಪ್ರತ್ಯೇಕ ಧರ್ಮವನ್ನು ಮಾಡೇ ಮಾಡ್ತೀವಿ ಅನ್ನುವಂಥದ್ದು, ಅದರ ಜೊತೆಗೆ ಅಲ್ಪಸಂಖ್ಯಾತ ವರ್ಗಕ್ಕೂ ಕೂಡ ಸೇರಿಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಸಚಿವ ಸಂಪುಟದಲ್ಲಿ ಮಾತನ್ನು ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಇದರ ಬಗ್ಗೆ ಈಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ, ರಾಜೀನಾಮೆ ವಿಷಯ ಚರ್ಚೆಗೆ ಬಂದಿಲ್ಲ ಅನ್ನುವಂಥ ಮಾತುಗಳು. ಅದರ ಜೊತೆಗೆ ಸಂಪುಟ ಸಭೆಯಲ್ಲಿ ಯಾರ ಮಧ್ಯೆ ಕೂಡ ಒಂದು ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲರದ್ದು ಏಕ ಅಭಿಪ್ರಾಯ ಇದೆ. ಸೊ ಹಾಗಾಗಿ ಇದರ ಬಗ್ಗೆ ಮಾಧ್ಯಮಗಳು ತಪ್ಪು ಗ್ರಹಿಕೆಯಿಂದ ಒಂದು ಸುದ್ದಿ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಿನ್ನೆ ರಾತ್ರಿ ತಡರಾತ್ರಿ ನಡೆದಿರುವಂಥ ಒಂದು ಸಚಿವ ಸಂಪುಟ ಸಭೆ ದಿಢೀರಂತ ನಡೆದಿರುವಂಥದ್ದು. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಚರ್ಚೆಗಳು ಅನೇಕ ಆಯಾಮಗಳಲ್ಲಿ ನಡೀತಾ ಇತ್ತು. ಒಂದು ಕಡೆ ಅದರ ಬಗ್ಗೆ ಕೋಲಾಹಲ ಇದೆ, ಮನಸ್ತಾಪ ಇದೆ, ಮತ್ತೊಂದು ಕಡೆ ಇಲ್ಲ, ಇದನ್ನು ಮಾಡಲೇಬೇಕು ಅನ್ನುವಂಥ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆ ಸಚಿವ ಸಂಪುಟ ಸಭೆ ಮಾತಿನಲ್ಲಿ ಏನು ಅಪೂರ್ಣವಾಗಿಲ್ಲ ಅನ್ನೋದು ಏನಿಲ್ಲ, ಮಾಧ್ಯಮಗಳು ತಪ್ಪು ಗ್ರಹಿಕೆಯಿಂದ ಮಾಡಿದೆ ಅನ್ನುವಂಥ ಮಾತನ್ನು ಇದೀಗ ಎಂ ಬಿ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ.